नमस्कार वीक्षकरे अश्ववेगा न्यूज के स्वागत नानु अक्षता मक्कळिगे ओंदु चिंते एनंतंद्रे आटदल्ली तुंबा जाणर आगिरतारे आटवन्न इंटरेस्टिंग आगि एंजॉयफुल आगि अदन्न एंजॉय माड्तारे आद्रे ಓದಿನಲ್ಲಿ ಹಿಂದಿರ್ತಾರೆ ಅದರಲ್ಲೂ ಟೆಸ್ಟ್ ಎಕ್ಸಾಮ್ ಅಂತ ಬಂದರೆ ಸಾಕು ಅವರು ತುಂಬ ವಿಚಲಿತರಾಗ್ತಾರೆ ಟೆನ್ಸ್ಡ್ ಆಗ್ತಾರೆ ತುಂಬ ಪ್ರೆಷರನ್ನು ತಗೊಳ್ತಾರೆ ನಾವು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದರೆ ಫೆಬ್ರವರಿ ಮಾರ್ಚ್ ಬಂದ ತಕ್ಷಣ ನಮಗೆಲ್ಲರಿಗೂ ಕೂಡ ವಿದ್ಯಾರ್ಥಿಗಳ ನಮ್ಮ ಮಕ್ಕಳ ಟೆನ್ಷನ್ ಆಗಿರುತ್ತೆ ಹೇಗಪ್ಪ ಎಕ್ಸಾಮ್ ಬರೀತಾರೆ ಅನ್ನುವಂಥದ್ದು ಈ ವಿಡಿಯೋ ಆ ಎಲ್ಲ ವಿದ್ಯಾರ್ಥಿಗಳಿಗೋಸ್ಕರ ಯಾರೆಲ್ಲ ಟೆನ್ಸ್ ಮಾಡ್ಕೊಳ್ತಾರೆ ಯಾರೆಲ್ಲ ಪ್ರೆಷರ್ ಮಾಡ್ಕೊಳ್ತಾರೆ ಅವರಿಗೋಸ್ಕರ ಇವತ್ತಿನ ದಿನ ನವದೆಹಲಿಯಲ್ಲಿ ಪ್ರಗತಿ ಮೈದಾನದ ಭಾರತ ಮಂಟಪದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವಂತದ್ದು ಅದೇನಪ್ಪಾ ಕಾರ್ಯಕ್ರಮ ಅಂತಂದ್ರೆ ಇದು 7ನೇ ಬಾರಿಯ ಪರೀಕ್ಷಾ ಪೇ ಚರ್ಚಾ ಅನ್ನುವಂತ ಕಾರ್ಯಕ್ರಮ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ನಡೆಸಿಕೊಡುತ್ತಾರೆ ಹಲವಾರು ವಿದ್ಯಾರ್ಥಿಗಳು ಸಾವಿರಾರು ಸಂಖ್ಯೆಯ ಲಕ್ಷಾನುಗಟ್ಟಲೆ ವಿದ್ಯಾರ್ಥಿಗಳು ಜೊತೆಗೆ ಪೋಷಕರು ಜೊತೆಗೆ ಶಿಕ್ಷಕರು ಸಹ ಇದರಲ್ಲಿ ಭಾಗಿಯಾಗುತ್ತಾರೆ ಎಲ್ಲರೂ ಹೇಗಾದರೂ ಮಾಡಿ ಪರೀಕ್ಷೆಯನ್ನ ತುಂಬಾ ಮೋಟಿವ್ ಆಗಿ ತಗೊಂಡು ಪರೀಕ್ಷೆ ಬರೆಯಬೇಕು ಅನ್ನುವಂತಹ ಮೋಟಿವ್ದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಈ ನರೇಂದ್ರ ಮೋದಿಜಿಯವರ ಮಾತುಗಳನ್ನು ಕೇಳ್ತಾ ಇರ್ತಾರೆ ಜೊತೆಗೆ ವರ್ಚುವಲ್ ಆಗೂ ಸಹ ಬಹಳಷ್ಟು ಜನ ಕನೆಕ್ಟ್ ಆಗಿರ್ತಾರೆ ನಾವು ಒಂದು ಅಂಕಿಅಂಶ ಹೇಳಬೇಕು ಅಂತಂದರೆ 205.62 ಲಕ್ಷ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಸೇರಿರ್ತಾರೆ 14.93 ಲಕ್ಷ ಶಿಕ್ಷಕರು 5.69 ಲಕ್ಷ ಪೋಷಕರು ನೋಂದಣಿ ಮಾಡಿಕೊಂಡಿರ್ತಾರೆ ಜೊತೆಗೆ ಈ ಕಾರ್ಯಕ್ರಮ ದೂರದರ್ಶನ ಯೂಟ್ಯೂಬ್ ಹಾಗೂ ವೆಬ್ಸೈಟ್ಗಳಲ್ಲಿಯೂ ಸಹ ನೇರ ಪ್ರಸಾರ ಮಾಡಿಸಲಾಗಿದೆ ಇಲ್ಲಿ ಮೋದಿಜಿಯವರು ಹೇಳ್ತಾರೆ ಒತ್ತಡವನ್ನು ಹೇಗೆ ನಿಯಂತ್ರಣ ಮಾಡಬೇಕು ಒತ್ತಡದ ಜೊತೆಗೆ ನಮ್ಮ ತಯಾರಿ ಹೇಗಿರಬೇಕು ನಮ್ಮ ಪರೀಕ್ಷೆಗೆ ನಮ್ಮ ತಯಾರಿ ಹೇಗಿರಬೇಕು ಆ ತಯಾರಿ ಇದ್ದರೆ ನಮಗೆ ಒತ್ತಡ ಕಡಿಮೆ ಆಗುತ್ತೆ ಆದರೆ ಕೆಲವೊಬ್ಬರಿಗೆ ಆ ಎಲ್ಲ ತಯಾರಿ ಇದ್ದರೂ ಸಹ ಒತ್ತಡ ಅಲ್ಲಲ್ಲಿ ಬಂದುಬಿಡುತ್ತೆ ಅದು ಅವರೇ ಸೃಷ್ಟಿ ಮಾಡಿಕೊಂಡಿರುವಂತಹ ಒತ್ತಡ ಅಂತ ಹೀಗೆ ಹಲವಾರು ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತಾರೆ ಜೊತೆಗೆ ಹೆಲ್ತ್ ವಿಷಯವಾಗಿರಬಹುದು ಈ ಎಲ್ಲ ಕುರಿತು ಸ್ಟೂಡೆಂಟ್ ಯಾವ ರೀತಿಯಾಗಿ ಡೆವಲಪ್ ಆಗಬೇಕು ಎಕ್ಸಾಮ್ಗೋಸ್ಕರ ಬಿಕಾಸ್ ವಿ ಆರ್ ಹಿಯರ್ ಟು ಸೆಲೆಬ್ರೇಟ್ ದ ಎಕ್ಸಾಮ್ಸ್ ಆ್ಯಸ್ ಫೆಸ್ಟಿವಲ್ಸ್ ನಾಟ್ ಟು ಬರ್ಡನ್ ವಿತ್ ಎಕ್ಸಾಮ್ಸ್ ಅನ್ನುವಂಥದ್ದು ಈ ಕುರಿತು ಒಂದು ಪುಟ್ಟದಾದ ವಿಡಿಯೋ ಇದೆ ಅದನ್ನ ನೋಡ್ಕೊಂಡು ಬನ್ನಿ ದೂಸರಾ ಸವಾಲ್ ಯೇ ಹೈ ಕಿ ಪೂರೆ ಪರಿವಾರ ಮೇ ಮಿಸ್ಟ್ರಸ್ಟ್ ಹೈ ಟ್ರಸ್ಟ್ ಡೆಫಿಸಿಟ್ ಹೈ ಔರ್ ಯೇ ಯಾನಿ ಆಪ್ಕಿ ಬಹುತ್ ಅಚ್ಚಿ ಪರಿಸ್ಥಿತಿ ಕೋ ಆಪ್ನೆ ಪಕಡಾ ಹೈ ಆಪ್ನೆ ಉಸ್ಕೋ ಪ್ರಸ್ತುತ ಐಸೆ ಕಿಯಾ ಘರ್ ಮೇ ಕೋಯಿ ನಾರಾಜ್ ನಾ ಹೋ ಜಾಯೆ लेकिन ये सोचने का विषय है टीचर के लिए भी और पेरेंट्स के लिए भी कि ऐसा क्या कारण है कि हम ट्रस्ट डेफिसिट पारिवारिक जीवन में अनुभव कर रहे हैं अगर पारिवारिक जीवन में भी हम ट्रस्ट डेफिसिट अनुभव करते हैं तो ये बहुत ही चिंता का विषय है और ये ट्रस्ट डेफिसिट अचानक नहीं होती है एक लंबे कालखंड से गुजर करके निकलती है और इसलिए हर पेरेंट्स को हर टीचर को हर स्टूडेंट्स को बहुत ही बारीकी से अपने आचरण को एनालाइज करते रहना चाहिए आखिरकार मां बाप मेरी बात पे भरोसा क्यों नहीं करते कहीं न कहीं तो ऐसी बातें हुई होगी जिसके कारण उनका ये मन बन गया होगा कभी आपने कहा होगा कि मैं अपनी सहेली को मिलने जा रही हूं और मां बाप ने अगर बात में पता चला कि आप तो उस दिन उसके यहां गई नहीं थी तो ट्रस्ट डेफिसिट शुरू हो जाते यार उसने तो कहा था वहां जाऊंगा लेकिन मान लीजिए वहां गए नहीं लेकिन आकर के कह दिया कि मैंने तय किया था उनके यहां जाऊंगा लेकिन रास्ते में मेरा मन बदल गया तो मैं वहां चला गई थी तो कभी भी ये ट्रस्ट डेफिसिट की स्थिति पैदा नहीं होगी और एक विद्यार्थी के नाते हमें जरूर ऐसा सोचना चाहिए कि कहीं ऐसा तो नहीं है कि मैंने कहा था मम्मी आप सो जाओ चिंता मत कीजिए मैं तो पढ़ लूंगा और मम्मी चुपके से देखती और मैं सो रहा हूं तो फिर ट्रस्ट डेफिसिट हो जाएगा ये तो कह रहा था मैं पढ़ूंगा लेकिन पढ़ नहीं रहा है सोया पड़ा है
आप कहते थे कि मां मैं अब एक सप्ताह तक मोबाइल को हाथ नहीं लगाऊंगा, लेकिन छुपके से दिख रहा है मां को, करे तो फिर ट्रस्ट डेफिसिट पैदा हो जाती है। क्या आप जो कहते हैं उसको सचमुच में पालन करते हैं क्या? अगर आप पालन करते हैं तो मैं नहीं मानता हूं कि पेरेंट्स को या टीचर्स को इस प्रकार की ट्रस्ट डेफिसिट की स्थिति पैदा होगी, आपके प्रति अविश्वास का कारण बनेगा। ಒಂದು ವೇಳೆ ನೀವು ಸಹ ಎಕ್ಸಾಮ್ ನಿಂದ ಪ್ರೆಷರೈಸ್ ಆಗ್ತಾ ಇದ್ರೆ, ನಿಮ್ಮ ಮಕ್ಕಳಿಗೆ ನೀವು ಎಕ್ಸಾಮ್ ನಲ್ಲಿ ಹೇಗೆ ಬರೀಬೇಕು, ಹೇಗೆ ಜಾಣರಾಗಬೇಕು ಅನ್ನುವಂಥದ್ದನ್ನ ಹೇಳಬೇಕು ಅಂತಂದ್ರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಜೊತೆಗೆ ಹೀಗೆ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಹೋಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.